ನಮಸ್ಕಾರ, ಸೆವೆನ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದತ್ತ ಭಟ್. ಎಸ್, ಇಂದಿನ ರಿಪೋರ್ಟ್ ಏನಂದ್ರೆ, ಸಾಗರ ತಾಲೂಕಿನ ಹೆನಗೆರೆ ಗ್ರಾಮದ ಕಲ್ಲೇಶ್ವರ ದೇಗುಲದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ಸೊ ಲೆಟ್ಸ್ ಕಲ್ಲೇಶ್ವರ ದೇವಾಲಯದ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೀನಿಧಿ ಭಟ್. ನಾವು ಈಗ ಸಾಗರ ತಾಲೂಕಿನ ಹೆನಗೆರೆ ಗ್ರಾಮದ ಶ್ರೀ ಕಲ್ಲೇಶ್ವರ ದೇವಾಲಯದಲ್ಲಿದ್ದೇವೆ. ಬನ್ನಿ, ಇಲ್ಲಿ ಅಧ್ಯಕ್ಷರನ್ನು ಮಾತಾಡಿಸೋಣ. ವೀಕ್ಷಕರೇ, ಈಗ ನಾವು ಕಲ್ಲೇಶ್ವರ ದೇವಸ್ಥಾನ ಹೆನಗೆರೆಯಲ್ಲಿದ್ದೇವೆ. ಕಲ್ಲೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ವೆಂಕಟರಮಣ ಭಟ್ ಅವರು ನಮ್ಮೆದುರಿಗಿದ್ದಾರೆ. ದೇವಸ್ಥಾನದ ಬಗ್ಗೆ ಒಂದೆರಡು ಮಾಹಿತಿಯನ್ನು ವೀಕ್ಷಕರೊಂದಿಗೆ ಹಂಚಿಕೊಳ್ಳಬೇಕಾಗಿ ಕೇಳ್ತಾ ಇದ್ದೇನೆ. ಎಲ್ಲ ವೀಕ್ಷಕರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈಗ ನಮ್ಮ ಹೆನಗೆರೆಯಲ್ಲಿ ಒಂದು ಈಶ್ವರ ದೇವಸ್ಥಾನ ಅಂಥೇಳಿ, ಕಲ್ಲೇಶ್ವರ ದೇವಸ್ಥಾನ ಅಂಥೇಳಿ ಭಾಳ ಪುರಾತನ ಕಾಲದ ದೇವಸ್ಥಾನ ಇದು. ನಮ್ಗೆ ಗೊತ್ತಿದ್ದಂಗೆ ಅನಾದಿ ಕಾಲದ್ದು ಅಂತ ಸಾಧಾರಣ 300-400 ವರ್ಷದ ಇತಿಹಾಸದ ದೇವಸ್ಥಾನ ಇದು. ಭಾಳ ಜೀರ್ಣಾವಸ್ಥೆಯಲ್ಲಿತ್ತು. ಇದನ್ನು ನಮ್ಮ ಹತ್ರ ಏನು ಜೀರ್ಣೋದ್ಧಾರ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ನಾವು ಭಾಳಷ್ಟು ಏನೋ ಇಲ್ಲಿವರಿಗೆ ಮಾಡಬೇಕು ಅಂತ ಭಾಳಷ್ಟು ಸಾಹಸ ಪಟ್ಟು ಏನಂದರೂ ಆಗಲಿಲ್ಲ. ಹಣಕಾಸಿನ ತೊಂದರೆ ಆಯಿತು, ಆಮೇಲೆ ಜನಗಳದ್ದು ಒಂದು ಒಮ್ಮತದ್ದು ಕೂಡ ನಮಗೆ ತಾಪತ್ರೆ ಆಯಿತು. ಆದರೆ ಏನೋ ಒಂದು ಈಗೊಂದು ಸಾರಿ ಧೈರ್ಯ ಸಂಕಲ್ಪ, ಏನೋ ಒಂದು ಜೀರ್ಣೋದ್ಧಾರ ಮಾಡ ಅಂತೇಳಿ ನಮ್ಮ ಗ್ರಾಮಸ್ಥರೆಲ್ಲ ಕೂಡಿ ಒಂದು ನಿರ್ಣಯ ಮಾಡಿದ್ವಿ. ಆಮೇಲೆ ಕೆಲವೊಂದು ಆಧ್ಯಾತ್ಮ ಪಂಡಿತರ ಹತ್ರ ಹೋದ್ವಿ. ಅವ್ರು ಬಂದು ಅಷ್ಟಬಂಗ್ಲ ಪ್ರಶ್ನೆ ಹಾಕಿದಾಗ, ನಿಮ್ಮ ಊರಲ್ಲಿ ಈಶ್ವರ ದೇವಸ್ಥಾನ ಹಾಳು ಬಿದ್ದಿದ್ದರಿಂದ ನಿಮ್ಮ ಊರಿನಲ್ಲಿ ಯಾರಿಗೂ ಕೂಡ ಸುಖ ಇಲ್ಲ, ಆದರೆ ನೀವು ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡಬೇಕು. ಇದನ್ನು ಮಾಡಿದ ಎಲ್ಲ ಸಮಸ್ತ ಜನತೆಗೂ ಭಾರಿ ಅನುಕೂಲ ಆಗ್ತದೆ. ಭಾಳ ಹಿಂದಿನ ಹಳೆಯ ಕಾಲದ ದೇವಸ್ಥಾನ ಆದ್ದರಿಂದ ಇದನ್ನು ಈ ಥರ ಶಿಥಿಲಾವಸ್ಥೆಯಲ್ಲಿ ಬಿಡಬಾರದು ಅಂಥೇಳಿ ಎಲ್ಲ ಆಧ್ಯಾತ್ಮ ಚಿಂತಕರು ಹೇಳಿದ್ದರಿಂದ ಅದರ ಮೇಲೆ ನಾವೆಲ್ಲ ಗ್ರಾಮದವರೆಲ್ಲ ಒಂದು ಸಭೆ ಸೇರಿ ಏನಾದರೂ ಮಾಡಿ ಜೀರ್ಣೋದ್ಧಾರ ಮಾಡೇಬೋಣ ಅಂಥೇಳಿ ಒಂದು ಹಣ ತೊಟ್ಟು ನಾವೆಲ್ಲ ಹೊರಟ್ವಿ. ಹೊರಟ ತಕ್ಷಣ ಏನಾಯಿತು, ಹಣಕಾಸಿಂದ ನಮ್ಗೆ ಭಾಳ ಬಿಕ್ಕಟ್ಟೆ ಬಂದು, ಯಾಕೆ 25-30 ಲಕ್ಷ ರೂಪಾಯಿ ನಾವು ಅಂದಾಜು ವೆಚ್ಚ ನಾವು ಯೋಜನೆ ಮಾಡಿದ್ದಾಯಿತು. ಆದರೆ ನಮ್ಮಲ್ಲೆಲ್ಲ ಎಲ್ಲ ರೈತರು ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದರಿಂದ ನಾವು ಭಾಳ ಒಂಥರ ಸಮಸ್ಯೆಗೆ ಸಿಕ್ಕೊಂಡು ಮಾಡದೇ ಹೋದರೆ ನಮ್ಮ ಇಡೀ ಗ್ರಾಮಕ್ಕೆ ಕಷ್ಟ, ಮಾಡೋಕ್ಕೆ ಹೊರಟ್ರೆ ಹಣಕಾಸಿನ ತೊಂದರೆ. ಹಾಗಾಗಿ ಏನು ಮಾಡಿದ್ವಿ, ಏನೋ ಒಂದು ಈಶ್ವರನ ಮೇಲೊಂದು ಭಾರ ಹಾಕಿ ನಾವು ಏನೋ ಇದನ್ನು ಮಾಡಲೇಬೇಕು ಅಂತ ಹೇಳೋ ಒಂದು ನಿರ್ಣಯಕ್ಕೆ ಬಂದು ಏನೋ ಕೆಲಸಗಳನ್ನು ಶುರು ಮಾಡೋಕ್ಕೆ ಒಂದು ನಾವೆಲ್ಲ ಗ್ರಾಮದವರೆಲ್ಲ ಸಭೆ ಸೇರಿ ಒಂದು ಏನೋ ಕಿಂಚಿತ್ ಒಂದು ದೇಣಿಗೆ ಹಾಕ್ಕೊಂಡು ನಾವು ದೇವಸ್ಥಾನ ಕಟ್ಟಡ ಶುರು ಮಾಡಿದ್ವಿ. ಶುರು ಮಾಡಿದ ತಕ್ಷಣ ಏನಾಯಿತು, ನಮಗೆ ಯಾವುದೇ ತೊಡಕಿಲ್ಲದೆ ತೊಡಕುಗಳು ಕೂಡ ಬರದೇನೆ ಒಳ್ಳೆ ರೀತಿಯಿಂದ ದೇವಸ್ಥಾನ ಇವತ್ತು ಆಗ್ತಾ ಇದೆ. ಅದರಲ್ಲೂ ಈ ದೇವಸ್ಥಾನ ಎದುರುಗಡೆ ಒಂದು ಕೆರೆ ಇತ್ತು, ಆ ಕೆರೆನ ನಾವು ಎಲ್ಲ ಮುಚ್ಚೋಗಿತ್ತು, ಅದನ್ನು ತೆಗೆಸಿದ್ವಿ. ತೆಗೆಸಿ ಹೊರತು ಕೆಲವೊಂದು ಹಳೆ ಮೂರ್ತಿಗಳೆಲ್ಲ ವಿಗ್ರಹಗಳೆಲ್ಲ ಸಿಕ್ಕಿದ್ವು. ಅದು ಬಹಳ ಕಾಲದ ಹಳೆ ಕಾಲದ್ದು. ಈಗ ಅದನ್ನು ನೋಡಿ ನಮ್ಗೆ ಭಾರಿ ಆಶ್ಚರ್ಯ ಆಯಿತು. ಆಮೇಲೆ ದೇವಸ್ಥಾನ ಆಧ್ಯಾತ್ಮ ಪಂಡಿತರ ಹತ್ರ ಪಂಡಿತರು ಕರ್ಕೊಂಬಂದು ದೇವಸ್ಥಾನದ ಆಯ ಹಾಕಿಸಿ ಅದೇ ಫೌಂಡೇಶನ್ನ ನಾವು ತೆಗೆದಾಗ ಇದ್ರ ಕೆಳಗಡೆ ಆ ಕಾಲದ ಫೌಂಡೇಶನ್ ಸಮೇತ ಸಿಕ್ಕಿದ್ರಿಂದ ನಮಗೆ ಇದು ಬಹಳ ಕಾಲ, ಈ ಕಾಲದಲ್ಲ, ಇದನ್ನ ನಾವು ಜೀರ್ಣಾಸ್ತೆ ಮಾಡದೆ ಹೋಗಿದ್ರೆ ನಾವು ತಪ್ಪು ಮಾಡ್ತಿದ್ವಿ ಅಂತ ಹೇಳೋ ಒಂದು ಮನೋಭಾವನೆ ನಮಗೆ ಬಂತು. ಏನೋ ಆ ಈಶ್ವರನ ಅನುಗ್ರಹದಿಂದ ನಾವು ಗ್ರಾಮದಲ್ಲಿ ಎಲ್ಲ ದೇಣಿಗೆ ಕೊಟ್ಟು ಒಳ್ಳೆ ಒಮ್ಮನಸ್ಸಿಂದ ದೇಣಿಗೆ ಕೊಟ್ಟರು. ನಮ್ಮೂರಲ್ಲಿ ಒಂದು ದೇವಸ್ಥಾನ ಆಗ್ತಾ ಇದೆ ಅಂತ ಭಾರಿ ಖುಷಿಯಿಂದ ಎಲ್ಲ ಸೇರಿ ನಮಗೆ ಧನ ಸಹಾಯ ಕೊಟ್ಟರು. ಆಮೇಲೆ ಹೊರಗಡೆನೂ ಕೂಡ ಈ ದೇವಸ್ಥಾನಕ್ಕೆ ಸಂಬಂಧ ಪಡೆದೇ ಇದ್ದವರು ಕೂಡ ಹೆಚ್ಚಿನ ದಾನಿಗಳು ದೊಡ್ಡ ಮತ್ತು 25,000, 50,000, 60,000, 100,000 ಕೂಡ ದೇಣಿಗೆ ಕೊಟ್ಟರು. ಇವತ್ತು ದೇವಸ್ಥಾನ ಹೆಚ್ಚು ಕಡಿಮೆ ಒಂದು 60% ಕೆಲಸಗಳಾಗಿದೆ. ಈಗ ಕನಿಷ್ಠ ಒಂದು 15 ಲಕ್ಷ ಇದಕ್ಕೆ ಹಾಕಿದೆ ದೇವಸ್ಥಾನಕ್ಕೆ. ಏನೋ ಒಂದು ಒಳ್ಳೆ ರೀತಿಯಿಂದ ಯಾವುದೇ ಅಡೆತಡೆಗಳು ಆಗ್ತಾ ಇದೆ, ಅಡೆತಡೆಗಳು ಇಲ್ಲದೇ ಈ ದೇವಸ್ಥಾನ ಆಗ್ತಾ ಇದೆ. ಈಗ ಇನ್ನೂ ಒಂದು ಸ್ವಲ್ಪ ಹಣಕಾಸಿಂದ ಸ್ವಲ್ಪ ನಮಗೆ ಕಷ್ಟದ ಪರಿಸ್ಥಿತಿ ಇದ್ದರಿಂದ ನಾವೀಗ ಹೊರಗಡೆ ಎಲ್ಲ ಕಲೆಕ್ಟ್ ಮಾಡೋಣ ಅಂತೇಳಿ ಒಂದು ಯೋಚನೆ ಮಾಡಿ ನಾವು ಹೊರಟಿದ್ದೇವೆ. ಅದನ್ನು ನೀವು ಏನೋ ತಿಳಿದ ಮಟ್ಟಿಗೆ ನಮಗೊಂದು ಧನ ಸಹಾಯ ಕೊಡಬೇಕು ಅಂತ ಕಳೆಕಳಿಯಿಂದ ಕೇಳ್ತೇನೆ ನಾನು ಈ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಕಮಿಟಿಯ ಪರವಾಗಿ
ನಾನು ನಿಮ್ಮೆಲ್ಲರನ್ನು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೇನೆ. ಏನೋ ದೇವಸ್ಥಾನ ಮಾಡ್ತಾ ಇದ್ದಾವೆ, ನೀವೆಲ್ಲ ಒಂದು ಸಹಕರಿಸಿ ಏನೋ ದೇವರ ಕೃಪೆಗೆ ಪಾತ್ರರಾಗಿ ಅಂಥೇಳಿ ನಾನು ದಯವಿಟ್ಟು ಕೈ ಮುಗಿದು ಬೇಡ್ತೇನೆ ನಿಮ್ಮನ್ನು. ಇದು ಶಿವನ ಜೋಳಿಗೆ, ನನ್ನ ಜೋಳಿಗೆ ಅಂತೂ ಅಲ್ಲ. ಏನೋ ಶಿವಂಗೆ ನೀವು ಕೊಟ್ಟಿದ್ದು ಕೂಡ ನಿಮಗೂ ಕೂಡ ಅದರಲ್ಲಿ ದೇವರು ಒಳ್ಳೇದು ಮಾಡ್ತಾನೆ ಅಂಥೇಳಿ ನಮ್ಮ ನಂಬಿಕೆ. ಅದು ಮತ್ತೊಂದು ವಿಶೇಷವಾದ ವಿಚಾರ ಅಂದರೆ, ಇದು ಹಿಂದೆ ಈಗ ಸಾಧಾರಣ 40 ವರ್ಷ ಹಿಂದೆ ಈ ವರದಹಳ್ಳಿ ಶ್ರೀಧರ ಸ್ವಾಮಿಗಳು ಕೂಡ ಪಾದ ಸ್ಪರ್ಶ ಮಾಡಿದ ಭೂಮಿ ಆಗಿದೆ ಇದು. ಆದ್ದರಿಂದ ನಮಗೆ ಅದು ಒಂದು ದೊಡ್ಡ ಅನುಗ್ರಹ ಇದೆ. ನಾವು ಇದನ್ನೆಲ್ಲ ಒಂದು ಶಿಥಿಲಾವಸ್ಥೆ ಜೀರ್ಣಾವಸ್ಥೆಗೆ ಕಾಣುವುದ ಮೇಲೆ ನಮ್ಮೆಲ್ಲರಿಗೂ ಸಮಸ್ತ ಜನಗಳಿಗೂ ಒಂದು ಬಹಳ ಒಳ್ಳೆಯ ರೀತಿಯಿಂದ ಒಂದು ಅನುಕೂಲಕರಗಳ ವ್ಯವಸ್ಥೆ ಆಗ್ತದೆ ಅಂತೇಳಿ ನಾವೊಂದು ಭಾವನೆ ಮಾಡ್ತಾ ಇದ್ದೇವೆ. ಇದಕ್ಕೆ ತಾವು ದಯವಿಟ್ಟು ನಮಗೆ ಒಂದು ಏನೋ ಸಹಕರಿಸಬೇಕು ಅಂತೇಳಿ ನಾವು ಪ್ರಯತ್ನದಿಂದ ಕೈ ಮೂರಿ ಕೇಳ್ಕೊತೇನೆ. ಯಾಕೆ ನಮ್ಮಲ್ಲೆಲ್ಲ ಹಣಕಾಸು ಹೆಚ್ಚಾಗಿ ಇರೋದೇ ಕಡಿಮೆ. ಯಾಕೆಂತ ಎಲ್ಲರೂ ರೈತಾಪಿ ವರ್ಗದಿಂದ ಆರ್ಥಿಕವಾಗಿ ಸ್ವಲ್ಪ ಎಲ್ಲ ಹಿಂದುಳಿದರು. ಅದನ್ನು ತಾವು ದಯವಿಟ್ಟು ಒಂದು ಕೈ ಜೋಡಿಸಿ ಏನೋ ನಮಗೊಂದು ಧನ ಸಹಾಯ ಮಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊತೇನೆ. ಹರ ಹರ ಶಿವನೇ ಅರುಣಾಚಲನೇ ಅಣ್ಣಾಮಲೆಯೇ ಪೋತ್ರಿ ಶಿವ ಓಂ ನಮ ಶಿವಾಯ ಶಿವ ಶಿವ ಹರನೇ ಸೋಣಾಚಲನೇ ಅಣ್ಣಾಮಲೆಯೇ ಪೋತ್ರಿ ಹರ ಓಂ ನಮ ಶಿವಾಯ ಅನಲೇ ನಮ ಶಿವಾಯ ಅಣಲೇ ನಮ ಶಿವಾಯ ಅಣಲೇ ನಮ ಶಿವಾಯ ರಾತ್ರೇ ನಮ ಶಿವಾಯ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೆಣಗೇರಿಯ ಕಲ್ಲೇಶ್ವರ ದೇವಸ್ಥಾನ ಯಾವ ರೀತಿಯ ಅಭಿವೃದ್ಧಿಯ ಹಂತದಲ್ಲಿದೆ ಅಂತ ವೀಕ್ಷಕರೇ. ಕಲ್ಲೇಶ್ವರ ದೇವಸ್ಥಾನಕ್ಕೆ ಯಾರಾದರೂ ಧನ ಸಹಾಯ ಮಾಡೋರಿದ್ದರೆ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೇವೆ ಡಿಸ್ಕ್ರಿಪ್ಷನ್ ಮೇಲೆ, ನೀವು ಅಧ್ಯಕ್ಷರನ್ನು ಕಾಂಟ್ಯಾಕ್ಟ್ ಆಗಿ. ಇತಿಹಾಸ ಪ್ರಸಿದ್ಧ ಕಲ್ಲೇಶ್ವರ ದೇಗುಲದ ಬಗ್ಗೆ ತಿಳ್ಕೊಂಡ್ರಿ ವೀಕ್ಷಕರೇ. ಪುರಾತನ ಆಲಯಗಳು ತನ್ನದೇ ಆದ ವೈಶಿಷ್ಟ್ಯತೆ ವಿಶೇಷತೆ ಹಾಗೂ ಅಪಾರ ಶಕ್ತಿಯನ್ನು ಹೊಂದಿರ್ತವೆ, ಅವುಗಳಲ್ಲಿ ಇದು ಒಂದು. ಎನಿವೆ, ಎಲ್ಲರಿಗೂ ಒಳ್ಳೆಯದಾಗಲಿ. 7 ನ್ಯೂಸ್ನ ವೀಕ್ಷಿಸಿದವರಿಗೆ ಎಲ್ಲರಿಗೂ ಧನ್ಯವಾದ, ಶುಭರಾತ್ರಿ.